ಮಕರ ರಾಶಿಗೆ ರವಿ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ಸಂಕ್ರಮಣ ಸ್ಪಾಟ್ಲೈಟ್ ನಿಮ್ಮ ಮೇಲೆ ಇರುತ್ತೆ. ಎಲ್ಲರೂ ನಿಮ್ಮ ಕಡೆ ನೋಡ್ತಾ ಇದ್ದಾರೆ, ನೀವೇನು ಮಾಡ್ತೀರಿ, ಯಾಕೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತ ಎಲ್ಲರೂ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಆದ್ದರಿಂದ ಒಳ್ಳೆ ಒಳ್ಳೆಯ ನೀವು ವ್ಯವಹಾರಗಳನ್ನು ನೀವು ಮಾಡಿ ಮತ್ತು ಬೇರೆಯವರಿಗೆ ಆದರ್ಶಪ್ರಾಯವಾಗಿರುವಂತಹ ನಡವಳಿಕೆಗಳನ್ನು ನೀವು ತೋರಿಸಬೇಕು. ಬೇರೆಯವರು ನಿಮ್ಮ ಕಡೆ ನೋಡ್ತಾ ಇರೋದರಿಂದ, ರವಿ ಸ್ಪಾಟ್ಲೈಟ್ ನಿಮ್ಮ ಮೇಲೆ ಇರೋದರಿಂದ, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೂ ಕೂಡ ಬೇರೆಯವರು ಬಹಳ ಸುಲಭವಾಗಿ ಅದನ್ನು ಗಮನಿಸಿ ಬಿಡ್ತಾರೆ. ಆದ್ದರಿಂದ ಈಗ ನಿಜವಾಗಲೂ ನೀವು ರಾಜರಂತೆ ವ್ಯವಹಾರ ಮಾಡಬೇಕು. ದೊಡ್ಡ ಮನಸ್ಸಿನಿಂದ ಬೇರೆಯವರಿಗೆ ಉದಾತ್ತವಾಗಿ ಉದಾಹರಣೆಯನ್ನು ರೂಪಿಸುವ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಬೇಕು. ಈ ಸಂಕ್ರಮಣದ ಫಲ ಬಹಳ ಶುಭಕರವಾಗಿದೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಜಾಸ್ತಿಯಾಗುತ್ತೆ.